ಭಾರತದಲ್ಲಿ ಆಚರಿಸಲಾಗುವ ಅಸಂಖ್ಯಾತ ಹಬ್ಬಗಳಲ್ಲಿ ಪ್ರಮುಖವಾದವು ದಸರಾ ಮತ್ತು ದೀಪಾವಳಿ. ಇವೆರಡು ಹಬ್ಬಗಳು ಒಂದಾದ ಬಳಿಕ ಇನ್ನೊಂದು ಬರುವ ಕಾರಣ ಇಡೀ ದೇಶವೇ ಸಂತೋಷ ಮತ್ತು ಸಂಭ್ರಮದಲ್ಲಿ ಮುಳುಗಿರುತ್ತದೆ. ಈ ಸಂಭ್ರಮವನ್ನ ಹೆಚ್ಚಿಸಲು ಅಡಿಗೆ ಮನೆಯಲ್ಲಿ ವಿಶೇಷ ತಿಂಡಿಗಳು ತಯಾರಾದ್ರೆ ಮನೆಯ ಅಂಗಳದಲ್ಲಿ ವರ್ಣ ಮತ್ತು ವಿವಿಧ ವಿನ್ಯಾಸದ ರಂಗೋಲಿಗಳು ಮನೆಯ ಅಂದವನ್ನ ಹೆಚ್ಚಿಸುತ್ತವೆ. ಹೀಗೆ ಸ್ವಾಗತ ಕೋರುವ ರಂಗೋಲಿಯಲ್ಲಿ ನಾನೊಂದು ಚಂದದ ರಂಗೋಲಿ ಪರಿಚಯ ಮಾಡ್ತೀನಿ ಅಂತಾರೆ ನಮ್ಮ ಸಿರಿಸಕ್ಕಿ. ರಂಗೋಲಿಯಲ್ಲಿ ಸಾಮಾನ್ಯವಾಗಿ ಚುಕ್ಕೆ ರಂಗೋಲಿ ಅಥವಾ ಬೇರೆ ಬೇರೆ ರಂಗೋಲಿಯನ್ನು ನೀವು ನೋಡ್ತೀರಾ. ನಾನು ಇವತ್ತು ಫಿಂಗರ್ ಆರ್ಟ್ ರಂಗೋಲಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಫಿಂಗರ್ ಆರ್ಟ್ ರಂಗೋಲಿ ಹಾಕಲು ಬೇಕಾಗುವ ಸಾಮಗ್ರಿಗಳು: ವೈಟ್ ರಂಗೋಲಿ, ಕಲರ್ ಪುಡಿಗಳು, ಗ್ಯಾಸ್ಕೆಟ್, ಕಾರ್ಡ್ಬೋರ್ಡ್ ಶೀಟ್, ಬಡ್ಸ್, ಕ್ಯಾಪ್, ಮಿರರ್ ಪೀಸ್, ಡ್ರೈ ಗ್ಲಿಟರ್ಸ್ ಮತ್ತು ಟೀ ಜಾಲ್ರಿ. ಫಿಂಗರ್ ಆರ್ಟ್ ರಂಗೋಲಿ ಮಾಡಬೇಕಾದ್ರೆ ನಾವು ಈ ಥರ ವೈಟ್ ರಂಗೋಲಿಯನ್ನು ತಗೊಂಡು ಈ ಥರ ಕಲರ್ಸಲ್ಲಿ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಯಾವ ಕಲರ್ಸ್ ಬೇಕೋ ಆ ಕಲರ್ಸ್ ನಾವು ಮಾಡ್ಕೊಳ್ಬೋದು. ಇವಾಗ ನಾನು ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ಇವಾಗ ನಾವು ಶುರು ಮಾಡೋಕ್ಕೆ ಮೊದಲಿಗೆ ನಾನು ವೈಸರಿಂದ ವೈಟ್ ರಂಗೋಲಿಯಿಂದ ಶುರು ಮಾಡ್ತಾ ಇದ್ದೀನಿ. ಮೆಜರ್ಮೆಂಟ್ಗೋಸ್ಕರ ಇದು ಉಪಯೋಗಿಸ್ಕೊಂಡ್ಬಿಟ್ಟು ಮೆಜರ್ಮೆಂಟ್ ಹಾಕ್ಕೊಂಡು ಇದು ತೆಗೆದಿಟ್ಬಿಡ್ಬೇಕು. ಮೆಜರ್ಮೆಂಟ್ ತೊಗೊಂಡ್ಮೇಲೆ ನೆಕ್ಸ್ಟ್ ನಾನು ಇದು ಕಾರ್ಡ್ ಶೀಟ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದು ಇದ್ರ ಮಧ್ಯಕ್ಕೆ ಇಟ್ಬಿಟ್ಟು ಎರಡು ಕಲರ್ ಡ್ರೈ ಗ್ಲಿಟರ್ನ ತೊಗೊಂಡು ಬಿಟ್ಟು ಇದ್ರ ಮೇಲೆ ನಾನು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಈ ಥರ ಮಧ್ಯಕ್ಕೆ ಒಂದು ಕಲರ್ ಮಾಡಿಕೊಂಡು ಮತ್ತು ನೆಕ್ಸ್ಟು ಇನ್ನೊಂದು ಕಲರ್ನ ತೊಗೊಂಡು ಹಾಕ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ನೀವು ಉಪಯೋಗಿಸ್ಕೊಳ್ಬೋದು. ಇಲ್ಲಿ ನಾನು ಎರಡು ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಫಿನಿಶ್ ಆದಮೇಲೆ ನಾನು ವೈಟಿಂದ ಈ ಥರ ಔಟ್ಲೈನ್ ಮಾಡ್ಕೊಳ್ತಾ ಇದ್ದೀನಿ. ಇದು ವೈಟ್ ಹಾಕ್ಕೊಂಡ್ಮೇಲೆ ಮಧ್ಯಕ್ಕೆ ನಾನು ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಪಿಂಕ್ ತೊಗೊಳ್ತಾ ಇದ್ದೀನಿ. ಈ ಥರ ಡಾಟ್ಸ್ ಮಾಡ್ತಾ ಇದ್ದೀನಿ. ಪಿಂಕಲ್ಲೇ ಈ ಥರ ಡಾಟ್ಸ್ ಡಾಟ್ಸ್ ಇಟ್ಕೋಬೇಕು. ನಾವು ಇಲ್ಲಿ ಮಿಕ್ಕಿರೋ ಪ್ಲೇಸಲ್ಲಿ ನಾವು ವೈಟ್ನ ವೈಟ್ ರಂಗೋಲಿಯಿಂದ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾಗಿರೋ ಕಲರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ವೈಟಿಂದ ಫುಲ್ ಕಂಪ್ಲೀಟ್ ಮಾಡಿಬಿಡ್ತೀನಿ ಇವಾಗ ನಾನು. ಇವಾಗ ವೈಟಿಂದ ಫಿನಿಷ್ ಮಾಡಾದಮೇಲೆ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಬ್ಲೂ ಕಲರ್ನ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದ ಕಲರ್ನ ನೀವು ಆರಿಸ್ಕೊಳ್ಬೋದು. ಇಲ್ಲಿ ಬೆರಳಿಂದ ನಾನು ಇದು ಮಾಡ್ಕೊಂಡಿಟ್ಟ ಹೋಲಲ್ಲಿ ನಾನು ಬ್ಲೂ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕಲರ್ನ ಫಿಲ್ ಮಾಡಿಬಿಟ್ಟಿದ್ದೀನಿ. ಇದರಲ್ಲಿ ನಾವು ಮಿರರ್ನ ಇಟ್ಬಿಡಬೇಕು. ಮಿರರ್ ಪೀಸಸ್ನ ಈ ಥರ ಇಟ್ಬಿಡಬೇಕು. ಇವಾಗ ನೆಕ್ಸ್ಟು ವೈಟ್ ರಂಗೋಲಿಯಿಂದ ನಾನು ಇನ್ನೊಂದು ಲೇಯರ್ ತೊಗೊಳ್ತಾ ಇದ್ದೀನಿ. ಫ್ರೀ ಹ್ಯಾಂಡಾಗಿ ಸರ್ಕಲಾಗಿ ಈ ಥರ ಹಾಕ್ಕೊಳ್ಬೋದು. ಇವಾಗ ಸರ್ಕಲ್ ಆದಮೇಲೆ ಟೀ ಜಾಲ್ರಿಯನ್ನು ತೊಗೊಂಡು ಇದ್ರಲ್ಲಿ ಕಲರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಥರ ಬೆರಳಿನ ಸಹಾಯದಿಂದ ಎಲ್ಲ ಕಡೆಗೂ ಕಲರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟಾಗಿ ನಾನು ಎಲ್ಲೋ ಕಲರ್ನ ಫುಲ್ ಫಿಲ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ವೈಟ್ ರಂಗೋಲಿಯಿಂದ ನಾನು ಇದ್ರ ಮೇಲೆ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ರಂಗೋಲಿ ಅಂದರೆ ನಾವು ಹಾಕ್ತಾ ಹೋದ ಹಾಗೆ ಐಡಿಯಾಸ್ ಬಂದುಬಿಡುತ್ತೆ. ವೈಟ್ ರಂಗೋಲಿಯಿಂದ ನಾನು ಈ ಥರ ಡಿಸೈನ್ ಮಾಡಿದ್ಮೇಲೆ ಆಮೇಲೆ ನಾನು ಬರ್ಡ್ಸಿಂದ ಇದಕ್ಕೆ ಇನ್ನೊಂದು ಡಿಸೈನ್ ಮಾಡ್ತಾ ಇದ್ದೀನಿ. ನಾನು ಇದೇ ರೀತಿ ಇವಾಗ ನಾಲ್ಕು ಸೈಡು ಮಾಡ್ತೀನಿ, ಈ ಕಡೆ ಈ ಕಡೆ ಮತ್ತು ಇಲ್ಲಿ. ಇವಾಗ ನಾಲ್ಕು ಕಡೆ ಸೇಮ್ ಡಿಸೈನ್ನ ಹಾಕ್ಕೊಂಡಾಯಿತು.
ಇವಾಗ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತಂದರೆ ನಾವು ಎಲ್ಲ ಕಲರ್ಸ್ಗಳನ್ನು ಆ್ಯಡ್ ಮಾಡಬೇಕಿದ್ರಲ್ಲಿ. ಸಿಕ್ಸ್ ಕಲರ್ಸ್ನ ಯೂಸ್ ಮಾಡಿ ಈ ಥರ ರೌಂಡಾಗಿ ಹಾಕಿದ್ದೀನಿ ನಾನು, ರೌಂಡಾಗಿ ಫಿನಿಷಿಂಗ್ ಮಾಡಿಬಿಟ್ಟಿದ್ದೀನಿ. ಈ ಥರ ನಾಲ್ಕು ಕಡೆ ಮೆಜರ್ಮೆಂಟ್ನ ತಗೊಂಡು ಈ ಥರ ಮಾಡಿಬಿಟ್ಟು ಆಮೇಲೆ ಇದು ಕೂಡ ಫಿಂಗರಿಂದ ಈ ಥರ ಮಾಡಬೇಕು. ಆಮೇಲೆ ಈ ಥರ ಹಾಕಿದ್ಮೇಲೆ ನಾನು ಇದು ಕೂಡ ಫಿಂಗರಲ್ಲೇ ಮಾಡ್ತಾ ಇದ್ದೀನಿ. ಬರ್ಡ್ಸ್ಗಿಂತಲೂ ಇದು ಫಿಂಗರಿಂದ ಮಾಡಿದರೆ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ. ಇದೇ ರೀತಿ ನಾವು ಇನ್ನೂ ಮೂರು ಕಡೆ ಮಾಡ್ಕೊಳ್ಬೇಕು. ಇದ್ರ ಅಪೋಸಿಟ್ ಇಲ್ಲಿ ಮಾಡಿದ್ದೀನಿ, ಆಮೇಲೆ ಇದು ಇದು ಅಪೋಸಿಟ್ ಮಾಡಿದ್ದೀನಿ. ನಿಮಗೆ ಯಾವ ರೀತಿ ಸರಿಯಾಗಿ ಅನಿಸುತ್ತೋ ನೀವು ಹಾಕ್ಕೊಳ್ಬೋದು. ಇವಾಗ ಫಿಂಗರ್ ಆರ್ಟ್ ರಂಗೋಲಿ ಕಂಪ್ಲೀಟ್ ಆಗಿಬಿಟ್ಟಿದೆ. ಈ ರೀತಿ ಡಿಫ್ರೆಂಟ್ ಆಗಿರುವಂತಹ ರಂಗೋಲಿ ನಿಮ್ಮ ಮನೆಯಲ್ಲಿ ನೀವು ಹಾಕಿ ಖುಷಿ ಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ. 10-20 ಚುಕ್ಕೆ ಇಟ್ಟು ರಂಗೋಲಿ ಬಿಡಿಸುವ ಕಾಲ ಇದಲ್ಲ. ಬಹುತೇಕ ಜನ ಚುಕ್ಕಿ ಇಲ್ದೇನೆ ಸುಂದರವಾಗಿ ರಂಗೋಲಿಯನ್ನ ಬಿಡಿಸ್ತಾರೆ, ನಾನಾ ಬಗೆಯ ಅಲಂಕಾರ ಕೂಡ ಮಾಡ್ತಾರೆ. ಒಂದು ವೇಳೆ ನೀವೇನಾದ್ರೂ ಈ ಹಳೆ ಕಾಲದ ಪದ್ಧತಿಯನ್ನ ಮುಂದುವರಿಸಿಕೊಂಡು ಬಂದಿದ್ರೆ ಇದೊಂದು ಬಾರಿ ಕೂಡ ಟ್ರೈ ಮಾಡಿ ನೋಡಬಹುದು.